ತಿಳಿಸ್ತಕ್ಕಂಥ ಒಂದು ಯಾತ್ರೆಯನ್ನ ಸಮಾರಂಭವನ್ನ ನಾವು ಮಾಡ್ತಾ ಇದೀವಿ. ಬಿಡದಿ ರಾಮನಗರ ಚನ್ನಪಟ್ಟಣ ಮುಗಿಸಿ ಇವತ್ತು ಮದ್ದೂರಲ್ಲಿ ಮಾಡ್ತಾ ಇದೀವಿ. ಬಹುಶಃ ನಾಳೆ ಮಂಡ್ಯದಲ್ಲಿರುತ್ತೆ. ಕೊನೆಯದಾಗಿ 9ನೇ ತಾರೀಕು ಮೈಸೂರಿನಲ್ಲಿ ಬೃಹತ್ ಸಮಾರಂಭ, ಮುಖ್ಯಮಂತ್ರಿಯವರು ಅಲ್ಲಿ ಅವರು ಬರ್ತಾರೆ. ಇನ್ನಿತರ ಉಪಮುಖ್ಯಮಂತ್ರಿಗಳ ಜೊತೆ ಎಲ್ಲ ಮಂತ್ರಿಗಳು ಶಾಸಕರು ಇರ್ತೀವಿ. ಈ ಕಳೆದ ನಮ್ಮ ಸಮಾರಂಭದ ಜೊತೆಗೆ ಅವರು 3ನೇ ತಾರೀಕಿನಿಂದ ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು, ಅಶೋಕ್ ಅವರು ಮತ್ತು ವಿಜಯೇಂದ್ರ ಅವರು ನೇತೃತ್ವದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾಡಿನ ಮಹಿಳೆಯರಾಗ್ಲಿ, ಯುವಕರಾಗ್ಲಿ, ರೈತರಾಗ್ಲಿ, ಜನರ ಕಷ್ಟ ಮುಖ್ಯ ಅಲ್ಲ. ಅವ್ರಿಗೆ ಏನೋ ಆಸೆಗಳನ್ನ ಇಟ್ಕೊಂಡಿದ್ರು, ಕನಸನ್ನ ಕಂಡಿದ್ರು. ಬಹುಶಃ 100ಕ್ಕೆ 100 ಮೋದಿಯವರ ಒಂದು ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಮತ್ತೆ ನಾವು ಸರ್ಕಾರವನ್ನ ರಚನೆ ಮಾಡ್ತೀವಿ ಅನ್ನೋ ಒಂದು ಬಹಳ ದೊಡ್ಡ ಪ್ರಮಾಣದ ಕನಸನ್ನ ಕಂಡುಕೊಂಡಿದ್ರು. ನಮ್ಮ ಸ್ನೇಹಿತರು ಪಾಪ ಸಿಂಗಾಪುರದಲ್ಲಿ ಹೋಗಿ ರಿಸಲ್ಟ್ ನನ್ನ ಪರವಾಗಿ ಬರುತ್ತೆ, 50 ರೆಸ್ಟ್ ತಗೊಳಕ್ ಹೋಗಿ ಅಲ್ಲಿಂದನೇ ಒಂದು ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು. ನನ್ನ ಕಂಡೀಷನ್ಗೆ ಇದಕ್ಕಿಂತ ಮೊದಲು ಅವ್ರು BJP ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಂಥವ್ರು ಯಾವಾಗ 50 ಬರುತ್ತೆ ಅಂತ ಕನಸನ್ನ ಕಂಡ್ರು, BJP ನಾವು ಆಡಳಿತ ಮಾಡಬೇಕಾಗತ್ತೆ, ಅದಕ್ಕಿಂತ ಮುಂಚಿತವಾಗಿ ನನ್ನ ಸರತ್ತಿಗೆ ಯಾರು ಬರ್ತಾರೋ ಅವರ ಜೊತೆನಲ್ಲಿ ನನ್ನ ಬೆಂಬಲ ಅಂತೇಳಿ ಸಿಂಗಾಪುರಿಂದ ಒಂದು ಬುಲೆಟ್ ಬಿಡುಗಡೆ ಮಾಡಿದ್ರು. ಬಹುಶಃ ಈ ರಾಜ್ಯದ ಜನ ಬೀದರಿಂದ ಚಾಮರಾಜನಗರವರೆಗೂ ಬುದ್ಧಿವಂತರಿದ್ದಾರೆ. ಕಳೆದ 5 3 ಮುಖ್ಯಮಂತ್ರಿಗಳು, ಮೊದಲು 14 ಕುಮಾರಸ್ವಾಮಿಯವರು, 2ನೇ ಯಡಿಯೂರಪ್ಪನವರು, 3 ಬಸವರಾಜ ಬೊಮ್ಮಾಯಿಯವರು. 3 ಆಡಳಿತದ ಅವಧಿಯನ್ನು ನೋಡಿ ಸಾಕಾಗಿ ಅವರು ಸಂಪೂರ್ಣವಾಗಿ ತಿರಸ್ಕರಿಸಿ ಕಾಂಗ್ರೆಸ್ನ ನಾಯಕತ್ವ, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನಾಯಕತ್ವಕ್ಕೆ 136 ಕನಸಲ್ಲೂ ಕಂಡಿರಲಿಲ್ಲ. ವಿರೋಧ ಪಕ್ಷದವರು, ಮಾಧ್ಯಮ ಸ್ನೇಹಿತರು, ಸರ್ವೆ ರಿಪೋರ್ಟು, ಅಂತ ಒಂದು ಫಲಿತಾಂಶವನ್ನ ಈ ನಾಡಿನ ಜನ ಕೊಟ್ಟರು. ಯಾವತ್ತು 136 ಯಾ ಕಾಂಗ್ರೆಸ್ ಗೆದ್ದು ಸರ್ಕಾರ ರಚನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತೋ ಅವತ್ತಿಂದ ಇಂದಿನವರೆಗೂ ಜನತಾದಳದವರು, BJPಯವರು ನಿದ್ದೆ ಮಾಡ್ತಾ ಇಲ್ಲ. ಅವರಿಗೆ ನಿದ್ದೆ ಕೊಡುವಂತ ಇಂಜೆಕ್ಷನ್ನು ಯಾರಿಂದನೂ ಸಿಕ್ಕಿಲ್ಲ. ಬಹುಶಃ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು, ಚುನಾವಣೆ ಮಾಡ್ತಕ್ಕಂಥದ್ದು ಸಂವಿಧಾನದ ಅಡಿನಲ್ಲಿ ಸಾಧ್ಯ. ಆದರೆ ಫೇಲ್ ಆದಾಗ 5 ಕಾಯುವಂತ ತಾಳ್ಮೆನು ಸಹ ಪಕ್ಷದ ನಾಯಕರುಗಳಿಗೆ ಇರಬೇಕು. 5 ಆಡಳಿತವನ್ನು ನೋಡಿ ಜನ ಮುಂದಿನ ದಿನಗಳಲ್ಲಿ ತೀರ್ಮಾನ ತಗೊಳ್ತಕ್ಕಂಥ ಅವಕಾಶಗಳು ಬರುತ್ತೆ. ಪ್ರಜಾಪ್ರಭುತ್ವದ ರಾಷ್ಟ್ರದ ಉದ್ದಗಳಕ್ಕೂ ಇದೆಲ್ಲವೂ ಸಹ ಪ್ರಕ್ರಿಯೆ ಸ್ವತಂತ್ರ ಬಂದ ಮೇಲೆ ನಡೀತಕ್ಕಂಥದ್ದು. ಆದರೆ ಇವರಿಗೆ ತಡಿಲಿಕ್ಕೆ ಸಾಧ್ಯನೇ ಇಲ್ಲ. ಅವತ್ತಿಂದ ಇಲ್ಲಿವರೆಗೂ ನಿರಂತರವಾಗಿ ಅನೇಕ ಅಪಾದನೆಯನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ, ಅದರಲ್ಲೂ ಮೊದಲನೇ ಗಣ್ಯಸ್ಥಾನದಲ್ಲಿ ಕುಮಾರಸ್ವಾಮಿಯವರಿದ್ದಾರೆ. ಪಾಪ ಅವರಿಗೆ ಕೆಲಸ ಮಾಡೋ ಅನುಭವ ಇಲ್ಲ, ಸಾರ್ವಜನಿಕರಿಗೆ ಏನಾದ್ರು ನ್ಯಾಯ ಒದಗಿಸೋ ಅಧಿಕಾರ ಅವಶ್ಯಕತೆ ಇಲ್ಲ. ಆದರೆ ದ್ವೇಷದ ರಾಜಕಾರಣ ಮಾತ್ರ, ಇರೋ ರಕ್ತದ ಪ್ರತಿ ಒಂದು ಕಣದಲ್ಲೂ ಸಹ ದ್ವೇಷದ ರಾಜಕಾರಣವನ್ನ ಪ್ರಾರಂಭ ಮಾಡಿದ್ದಾರೆ. ಪ್ರಾರಂಭದಿಂದಲೇ ಪೆನ್ ಡ್ರೈವ್ ಅಂತ ಸ್ಟಾರ್ಟ್ ಆಯಿತು, ಇಲ್ಲ ಸಲ್ಲದ ನೇರಲು. ಪಾಪ ಅವರು ರಾಜಕಾರಣದಲ್ಲಿ ಅವರು ಲಂಚನೇ ನೋಡಿಲ್ಲ, ದುಡ್ಡೇ ನೋಡಿಲ್ಲ. ಪ್ರಾಮಾಣಿಕರಲ್ಲಿ ಅತ್ಯಂತ ಪ್ರಾಮಾಣಿಕರು ಪ್ರಜಾಪ್ರಭುತ್ವದಲ್ಲಿ ಈ 78 ಯಾರು ಭೂಮಿ ಮೇಲಿದ್ರು ಅದು ಕುಮಾರಸ್ವಾಮಿ ಒಬ್ಬರೇ ಅನ್ನೋದನ್ನ ನಾವೆಲ್ಲರೂ ಒಪ್ಪಲೇಬೇಕಾಗುತ್ತೆ. ಅಂತ ಪ್ರಾಮಾಣಿಕರು, ಅವ್ರ ಬಗ್ಗೆ ನಾನು ಬಹಳ ಹೆಚ್ಚು ಹೇಳಕ್ ಹೋಗ ಸೂಕ್ತ ಅಲ್ಲ ಅಂತ ಕೇಳಿದ್ರೆ, ಅತ್ಯಂತ ಪ್ರಾಮಾಣಿಕರ ಬಗ್ಗೆ ಮಾತಾಡಕ್ ಹೋದ್ರೆ ತಪ್ಪಾಗುತ್ತೆ. ಪಾಪ ಅವರೆಲ್ಲ ಆಲೂಗಡ್ಡೆ ಬೆಳೆದರೆ ಬಂದಿದ್ರು, ನಾವೆಲ್ಲ ರೈತರು, ನಮ್ಗೇನು ಇಲ್ಲದೆ ಇರೋರು, ನಾವೆಲ್ಲ ಹಳ್ಳಿಲಿ ಹುಡ್ತವ್ರು, ಚಪ್ಪಲಿ ಇಲ್ಲದೆ ಇರೋರು, ನಾವೆಲ್ಲ ಓಡಾಡ್ದವರು, ಊಟ ಮಾಡಕ್ ಅನ್ನ ಇಲ್ಲದೆ ಇರೋರು. ನಾವು ಇವಾಗ ಪ್ಯಾಂಟು ಶರ್ಟ್ ಹಾಕೊಂಡ್ಬಿಟ್ಟಿದೀವಿ, ಸೊ ಪಂಚೆ ಬಿಟ್ಬಿಟ್ಟಿದೀವಿ, ಪ್ಯಾಂಟ್ ಹಾಕೊಂಡ್ಬಿಟ್ಟಿದೀವಿ, ಅವ್ರಿಗೆಲ್ಲ ತಡಿಯಕ್ ಆಗ್ತಾ ಇಲ್ಲ. DK ಶಿವಕುಮಾರ್ ಅವರು ರಾಜಕೀಯಕ್ಕೆ ಬರೋದ್ಕಿಂತ ಬಿಸ್ನೆಸ್ ಮಾಡ್ಕೊಂಬಂದಿದ್ದಾರೆ, ರಾಜಕಾರಣಕ್ಕೆ ಬರೋದ್ಕಿಂತ ಮೊದಲು ಅವರು ಉದ್ಯಮಿಯಾಗಿ ಬಂದಿದ್ದಾರೆ.
ಇವರು ಅಣ್ಣ ತಮ್ಮದಿರು ಯಾವ ಉದ್ಯಮಿ ಆಗಿದ್ರು ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಕಳೆದ ಜನತಾದಳದಲ್ಲೂ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ಸಲ್ಲೂ ಸಹ ಅಪೋಸಿಷನ್ ಲೀಡರ್ ಆಗಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರನ್ನ ಈ ದೇಶದ ಜನ ಒಪ್ತಾರೆ, ನಮ್ಮ ಪಕ್ಷ ಒಪ್ಪುತ್ತೆ, ಬಿಜೆಪಿನಲ್ಲಿ ಮಹಾನ್ ನಾಯಕರುಗಳೆಲ್ಲ ಒಪ್ತಾರೆ. ಆದರೆ ಇವ್ರಿಗೆ ಮಾತ್ರ ಸಮಾಧಾನ ಇದೆ. ಇವರಿಬ್ಬರ ಜೋಡಿ ಏನೆಲ್ಲ ನೋಡಿದ್ರು, ಚುನಾವಣೆಗಿಂತ ಮೊದಲು ಕಿತ್ತಾಡುತ್ತೆ, ಚುನಾವಣೆ ಆದ್ಮೇಲೆ ಕಿತ್ತಾಡ್ತಾರೆ, ಮುಖ್ಯಮಂತ್ರಿಗಳಾಗೋಣ ಕಿತ್ತಾಡ್ತಾರೆ, ಮಂತ್ರಿ ಮಂಡಲ ಆಗೋಣ ಕಿತ್ತಾರೆ, ಏನೂ ಆಗ್ತಾ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕಿತ್ತಾಡ್ತಾರೆ, ಅದೂ ಆಗ್ಲಿಲ್ಲ. ಒಂದರಿಂದ ಒಂಬತ್ತು, ಅವ್ರು ಇಪ್ಪತ್ತೇಳರಿಂದ ಹದಿನೇಳು, ಇಪ್ಪತ್ತೇಳರಿಂದ ಹದಿನೇಳು, ಒಂದರಿಂದ ನಾವು ಒಂಬತ್ತು, ರಾಷ್ಟ್ರದಲ್ಲಿ ಮುನ್ನೂರಿಂದ 240. ಈಗ ಅವರಿಗೆ ಮುಂದೆ ಒಂದಲ್ಲ ಒಂದಿವಸ ನಮಗೆ ಗಂಡಾಂತರ ಇದೆ ಅಂತ ಗೊತ್ತಾದ್ಮೇಲೆ ಇದು ಒಂದು ರೀತಿ ಕಾಂಗ್ರೆಸ್ಗೆ ಕರ್ನಾಟಕ ಭದ್ರ ಕೋಟೆ ಅನ್ನೋ ಒಂದು ಸೂಚನೆ ಅವ್ರಿಗೆ ಬಂದ ಮೇಲೆ ಏನಾದ್ರು ಒಂದು ಮಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನ ಇಬ್ರು ಸೇರಿ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ನಾಯಕತ್ವ ಕಿತ್ತಾಟ, ಮೈಸೂರು ರೋಡ್ ನಂದು, ಮೈಸೂರು ರೋಡ್ ನಾನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಬಿಜೆಪಿ ಇರೋರು, ಇದು ಕಾಂಗ್ರೆಸ್ನಲ್ಲಿ ನಿಮಗೆ ಕೊಟ್ಟಂತ ಬೆಲೆ ಬಿಜೆಪಿಲಿ ಸಿಗಲ್ಲ ಅನ್ನೋದನ್ನ ಕುಮಾರಸ್ವಾಮಿ ಅವರೇ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಪ್ರಯತ್ನ ಮಾಡಿದ್ರು ನಾನು ಭಾಗವಹಿಸಲ್ಲ ಅಂತ. ಅಲ್ಲಿ ಅಮಿತ್ ಶಾ ಡೈರೆಕ್ಷನ್ ಕೊಟ್ರು 3ನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಅಂತ. ಅವಾಗ ಇವರೇ ಕೊನೆಗೆ ರಾಜಿಯಾಗುವಂತ ಅನಿವಾರ್ಯ ಪರಿಸ್ಥಿತಿ ಬಂತು ಇವರಿಗೆ. ಇವತ್ತು ಸಹ ಮೂರು ಗುಂಪು, ಅಲ್ಲಿ ಬಿಜೆಪಿಲಿ ಎರಡು ಗುಂಪು, ಜನತಾದಳ ಒಂದು ಗುಂಪು, ಮೂರು ಗುಂಪು, ನಮ್ಮಲ್ಲಿ ಒಂದೇ ಕಾಂಗ್ರೆಸ್ ಪಕ್ಷ ಒಂದೇ ಗುಂಪು, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎರಡು ಗುಂಪು ಇಲ್ಲ, ಇಲ್ಲಿ ಒಂದೇ ಗುಂಪು. ಇವತ್ತು ಮೂಡ ಒಂದು ಏನು ಅಪಾದನೆ ಮಾಡ್ತಾ ಇದ್ದಾರೆ, ಮೂಡ ಜಸ್ಟ್ ಒಂದು ಅಪಾದನೆ ಅಷ್ಟೇ. ಅಲ್ಲಿ ಯಾರು ಪಾರ್ವತಮ್ಮನವರಿಗೆ ಕೊಟ್ಟಂತ ಸೈಟ್ ಅನ್ನ ಯಾರು ಕೊಟ್ಟವರು, ಕಾನೂನುಬದ್ಧವಾಗಿ ಅವ್ರು ಕೊಟ್ಟ ಅರ್ಜಿನ ಪುರಸ್ಕಾರ ಮಾಡಿರೋ ಯಾರು, ಬಿಜೆಪಿಯ ಮುಖ್ಯಮಂತ್ರಿಯವರು ಬಸವರಾಜ ಬೊಮ್ಮಾಯಿಯರಿದ್ದಾಗ ಬಿಜೆಪಿಯ ನಾಮಿನೇಟೆಡ್ ಮಾಡಿದಂತ ಮೂಡ ಅಧ್ಯಕ್ಷ, ಅವತ್ತಿದ್ದಂತ ಬಿಜೆಪಿಯ ಶಾಸಕರು, ಕಾಂಗ್ರೆಸ್ನವರು, ಜನತಾದಳದವರು ಎಲ್ಲರೂ ಇದ್ದರು. ಅವರೆಲ್ಲರೂ ಹಾಕಿ ಕೇಸನ್ನ ಕ್ರಮ ತಗೊಳ್ಳಿ ಬೇಡ ಅಂದರೆ, ಅದು ಕೇಂದ್ರ ಸರ್ಕಾರ ನಿಮ್ಮ ಅಧಿಕಾರ ಇದೆ, ರಾಜ್ಯದಲ್ಲಿ ಅಧಿಕಾರ ಇತ್ತು, ಯಾಕೆ ಕೊಟ್ಟರು ಪಾರ್ವತಮ್ಮನವ್ರಿಗೆ? ಅವರೊಬ್ಬರಿಗೆ ಕೊಟ್ರ 150 ಜನಕ್ಕೆ ಸೈಟ್ ಕೊಟ್ಟಿದ್ದೀರಾ 50-50ನಲ್ಲಿ, ಇವರಿಗೆ 48% ಕೊಟ್ಟಿದ್ದೀರಾ, ಅವ್ರಿಗೆ 50% ಕೊಟ್ಟಿದ್ದೀರಾ, 150 ಜನಕ್ಕೆ. ಕುಮಾರಸ್ವಾಮಿ ಹೇಳಿದ್ರೆ ನಾನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಸೈಟ್ ಹಾಕಿ ತಗೊಂಡ್ರಿ, ದುಡ್ಡು ಹಾಕಿ ಕಟ್ಟಿದ್ರಿ, 200 ತಗೊಂಡಿದ್ದೀರಾ ನೀವು, ನಿಮ್ಮ ಜೊತೆಯಲ್ಲಿ ನಿಮ್ಮ ಪಕ್ಷದ ಸ್ನೇಹಿತರುಗಳಿಗೆ 10, 20, 30, 50 ಸೈಟ್ ಕೊಟ್ಟಿದ್ದೀರ, ಈ ಇದನ್ನ ಯಾರು ತನಿಖೆ ಮಾಡಬೇಕು? ಸ್ವಲ್ಪ ತಾಳ್ಮೆಯನ್ನ ತಗೊಳ್ಳಿ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಇದನ್ನೆಲ್ಲ ಬಯಲಿಗೆ ಇಳಿಬೋದಾಯ್ತು, ಇದನ್ನೆಲ್ಲ ಕ್ರಮ ತಗೋಬೋದಾಯ್ತು, ಇದನ್ನೆಲ್ಲ ನಿಮ್ಮ ತರ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ ಜೈಲು ಕಳಿಸೋ ಕೆಲಸ ಮಾಡಬೋದಾಯ್ತು. ನಾವು ಅದು ಮುಖ್ಯ ಆಗಲಿಲ್ಲ ನಮಗೆ. ನಮಗೆ ಈ ನಾಡಿನ ಜನ ಆಶೀರ್ವಾದ ಮಾಡಿದರೆ ಈ ನಾಡಿನ ಜನರಿಗೆ ನಾವು ಕೆಲಸ ಮಾಡೋಣ, ಕಾರ್ಯಕ್ರಮ ಕೊಡೋಣ, ಅಭಿವೃದ್ಧಿ ಮಾಡೋಣ, ಆಮೇಲೆ ತನಿಖೆ ಇನ್ನೊಂದು ಇನ್ನೊಂದು ಅಂತೇಳಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಕೂತ್ಕೊಂಡ್ರು. 5 ಗ್ಯಾರಂಟಿಯನ್ನ ಕೊಡಕ್ಕಾಗಲ್ಲ, ಫೇಲ್ ಆಗ್ತಾರೆ, ನಾವು ಇದನ್ನ ಉಪಯೋಗಿಸ್ಕೋಬಹುದು ಅಂತೇಳಿ ಬೀದಿ ಬೀದಿ ಹೋರಾಟ ಮಾಡಿದ್ರಿ. 5 ಗ್ಯಾರಂಟಿಯನ್ನ ಕೊಟ್ಟಾಯ್ತು. ಪ್ರತಿ ಮನೆಗೆ, ಮಹಿಳೆಯರಿಗೆ, ಪುರುಷರಿಗೆ, ಎಲ್ಲ ವರ್ಗದವರಿಗೆ 4-5 ಸಾವಿರ ದುಡ್ಡು ಸಿಕ್ತು, ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಆಯ್ತು. ಏನಾಯ್ತು ನಿಮ್ ಕತೆ? ಮತ್ತೆ ಇನ್ನೊಂದು ತಗೊಂಡ್ರಿ, ಇನ್ನೊಂದು ತಗೊಂಡ್ರಿ, ಯಾವುದು ಸಕ್ಸಸ್ ಆಗ್ಲಿಲ್ಲ. ಕೊನೆಗೆ ಈಗ ಮೂಡ ವಿಷಯನ ತಗೊಂಡಿದ್ದೀರಿ. ಮೂಡ ಇಶ್ಯೂ ಅದು ಸಂಬಂಧನೇ ಇಲ್ಲದೆ ಇರ್ತಕ್ಕಂಥ ವಿಚಾರ, ಸಿದ್ದರಾಮಯ್ಯನವ್ರಿಗೆ ಅದು ಸಂಬಂಧ ಇಲ್ಲದೆ ಇರ್ತಕ್ಕಂಥ ವಿಚಾರ. ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಸೈಟ್ ಕೊಟ್ಟಿಲ್ಲ, ಸಿದ್ದರಾಮಯ್ಯನ ಕಾಲದಲ್ಲಿ ಅವರ ಅರ್ಜಿಯನ್ನು ಪುರಸ್ಕಾರ ಮಾಡಿಲ್ಲ, ನಿಮ್ಮ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು. ಅವರೊಬ್ಬರಿಗೆ ಮಾಡಿದ್ರು ಅದು ಅಪರಾಧ, ಅವರೊಬ್ಬರಿಗೆ ಮಾಡಿಲ್ಲ, ಅವರೊಬ್ಬರಿಗೆ ಅಲ್ಲ, 150 ಜನಕ್ಕೆ ಕೊಟ್ಟಿದ್ದೀರ. ಸಿದ್ದರಾಮಯ್ಯನವ್ರ ಶ್ರೀಮತಿ ತರ ಇನ್ನೊಬ್ರು ಸುಧಾಮ ಅವರು ತಗೊಂಡಾಗ ಲ್ಯಾಂಡ್ ಟು ಲ್ಯಾಂಡ್ 2 ಎಕರೆಗೆ 2 ಎಕರೆ ಹೈಕೋರ್ಟ್ ಆದೇಶ ಮಾಡಿದೆ. ಇವರು 3.5 ಎಕರೆಗೆ 3.5 ಎಕರೆಯನ್ನ ಕೊಟ್ಟಿಲ್ಲ, 3.5 ಎಕರೆಗೆ 3.5 ಎಕರೆಯನ್ನು ತಗೊಂಡಿಲ್ಲ. ಇವ್ರು ತಗೊಂಡೋದು 48% ಸೈಟ್. ಇಂಥ ಅನ್ಯಾಯವನ್ನ, ಇಂಥ ಸುಳ್ಳನ್ನ ಹೇಳಲಿಕ್ಕೆ ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಾ? ನಂಜನಗೂಡಲ್ಲಿ, ಮಡಿಕೇರಿನಲ್ಲಿ, ಮಂಗಳೂರಿನಲ್ಲಿ, ಸಕಲೇಶ್ಪುರದಲ್ಲಿ, KRS ಬಳಿ ಆಗಿರ್ತಕ್ಕಂಥ ಅನಾಹುತದ ಬಗ್ಗೆ ನಿಮಗೆ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಅತಿವೃಷ್ಟಿಗೆ ಹಣ ಬಿಡುಗಡೆ ಮಾಡಿ ಅಂತೇಳಿ ನಿಮ್ಮ ಅಮಿತ್ ಶಾ ಹತ್ರ, ಮೋದಿ ಹತ್ರ ಹೇಳಕ್ ಆಗಲ್ವಾ ಕುಮಾರಸ್ವಾಮಿ ಅವರೇ?
ಇಲ್ಲಿ ಹೇಳ್ತಿರಲ್ಲ 5 ನಿಮಿಷಕ್ಕೆ ನಾನು ಮೇಕೆದಾಟನ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ರಿಸಲ್ಟ್ ಬಂದು ನೆನ್ನೆ ಹೇಳಿದ್ರಲ್ಲ ನಾನು ಹೇಳಿಲ್ಲ ಅಂತ ಹೇಳಿದಿರ, ಇಲ್ಲಿ ಹೇಳಿದಿರ ಕಾವೇರಿ ಇಶ್ಯೂ ನಾನು 5 ನಿಮಿಷದಲ್ಲಿ ಬಗೆಹರಿಸ್ತೀನಿ ಅಂತ ಹೇಳಿದ್ರಿ. ನಮ್ ತಂದೆ ಮಾಡಕ್ಕಾಗದೇ ಇರೋದನ್ನ ಇಲ್ಲಿವರೆಗೆ ಯಾರು ಮಾಡಕ್ಕಾಗದೇ ಇರೋದ ನಾನು ಮಾಡ್ತೀನಿ, ನನ್ ಲೋಕಸಭೆ ಕಳಿಸಿ ಅಂತ ಹೇಳಿದ್ರಿ. ಏನ್ ಮಾಡ್ತಾ ಇದ್ದೀರ ಅಲ್ಲಿ? ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿ ರಾಜ್ಯ ಸರ್ಕಾರವನ್ನು ಅಳ್ಳಾಡಿಸ್ಬೇಕು ಅಂತ ಹೇಳಿ ನಿಮ್ಮ ಪ್ರಯತ್ನ. ಡಿ ಕೆ ಶಿವಕುಮಾರ್ ಮೇಲೆ ನಿಮ್ ದ್ವೇಷದ ರಾಜಕಾರಣವನ್ನ, ಸಿದ್ದರಾಮಯ್ಯ ಅವರನ್ನ ಅಳ್ಳಾಡಿಸುವಂತ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರೇ, ಇದನ್ನ ಯಾರು ಕ್ಷಮಿಸಲ್ಲ ನಿಮ್ಮನ್ನ. ಯಡಿಯೂರಪ್ಪನವರೇ, ನೀವು ಕುಮಾರಸ್ವಾಮಿ ಅವರು ಕಿತ್ತಾಡಿದ್ದು ಆಡಿದ್ದು ಇನ್ನು ಈ ಒಂದು ಟಿವಿ ಅವರ ಮಾಧ್ಯಮದ ಕೈಯಲ್ಲೇ ಇದೆ. ನೀವು ಯಾವ ಮಟ್ಟಕ್ಕೆ ಅಸೆಂಬ್ಲಿಯಲ್ಲಿ ಮಾತಾಡಿದ್ರೆ ಜ್ಞಾಪಕ ಮಾಡ್ಕೊಳ್ಳಿ, ನನ್ನ ದ್ವೇಷ ಕಾಂಗ್ರೆಸ್ ಮೇಲಲ್ಲ, ನನ್ನ ದೇಶ ಅಪ್ಪ ಮಕ್ಕಳ ಮೇಲೆ ಅಂತ ಹೇಳಿದ್ರು. ಯಡಿಯೂರಪ್ಪನವರೇ, ಜ್ಞಾಪಕ ಇದೆಯಾ ನಿಮ್ಗೆ? ಅದನ್ನ ಜ್ಞಾಪಕ ಮಾಡ್ಕೊಳ್ಳಿ. ನಿಮ್ಮನ್ನ ಜೈಲಿಗೆ ಕಳಿಸುವಂತ ಕೆಲಸವನ್ನ ಕುಮಾರಸ್ವಾಮಿಯವರು ಸತತವಾಗಿ ಡಿನೋಟಿಫಿಕೇಶನ್ ಕೇಸ್ ಇಟ್ಕೊಂಡು ಮಾಡಿದ್ರು, ಜ್ಞಾಪಕ ಇಟ್ಕೊಳ್ಳಿ. ಈಗ ನೀವು ಇಬ್ರು ಕುಚುಕು ಕುಚುಕು ಆಗಿದ್ದೀರಲ್ಲ, ದಯಮಾಡಿ ನಿಮಗೆ ದ್ವೇಷದ ರಾಜಕಾರಣವನ್ನ ಬಿಡಿ, ಈ ರಾಜ್ಯದ ನಾಡಿನ ಜನರ ಬದುಕಿನ ಕಡೆ ಗಮನ ಕೊಡಿ. ನಮಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಜನ. ನಾವು ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಈ ರಾಜ್ಯದ ಅಭಿವೃದ್ಧಿ, ರಾಜ್ಯ ಜನರ ಸಮಸ್ಯೆಯನ್ನ, ಕಳೆದ ವರ್ಷ ಬರಗಾಲ ಬಂತು, ಯಾರಾದ್ರೂ ಒಂದು ಬರಗಾಲದಿಂದ ಸಮಸ್ಯೆನ ಎದುರಿಸುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಲಿಲ್ಲ. ಇಡೀ ಮಂತ್ರಿ ಮಂಡಲ ಶಾಸಕರು ಹೋರಾಟ ಮಾಡಿದ್ರು, ಕೇಂದ್ರದಿಂದ ದುಡ್ಡು ಬರಲಿಲ್ಲ, ಸುಪ್ರೀಂ ಕೋರ್ಟ್ ನಿಂದ 4,354 ಕೋಟಿಯನ್ನ ತಂದು ಹಂಚುವಂತ ಕೆಲಸವನ್ನ ಮಾಡಿದ್ರು. ಕೃಷಿ ಇಲಾಖೆ, ನೀತಿ ಇಲಾಖೆನಲ್ಲಿ ಯಾವುದೇ ತೊಂದರೆ ಇಲ್ಲದೆ ನಾಡಿನ ಉದ್ದಗಲಕ್ಕೂ ಒಂದೇ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಒಂದು ಗೊಬ್ಬರ, ಬಿತ್ತನೆ, ಔಷಧಿ ಎಲ್ಲೂ ಕೊರತೆ ಕಳಪೆ ಇಲ್ಲದಂಗೆ ನೋಡ್ತಕ್ಕಂತ ಕೆಲಸವನ್ನ ಈ ಸರ್ಕಾರ ಮಾಡಿದೆ. ಇಂತಹ ಕೆಲಸವನ್ನ ಬಿಟ್ಟು ಅನಾವಶ್ಯಕವಾಗಿ ಪಾದಯಾತ್ರೆ ಮಾಡ್ತಿದ್ದೀರ, ನಿಮ್ಗೆ ಇದನ್ನ ಜನ ಕ್ಷಮಿಸಲ್ಲ, ಆ ದೇವವೃಕ್ಷ ಕ್ಷಮಿಸಲ್ಲ. ಈ ಒಂದು ಸುಳ್ಳು ಯಾತ್ರೆಯನ್ನ ನೀವು 8ನೇ ತಾರೀಕು ಮುಗಿಸೋದೊಳಗಡೆ ನಿಮ್ಗೆ ಜನರ ತೀರ್ಮಾನ ಆಗುತ್ತೆ. ಸುಮ್ಮನೆ ಇಲ್ಲದ ಸಲ್ಲದನ್ನ ದ್ವೇಷದ ರಾಜಕಾರಣವನ್ನ ಬಿಟ್ಟು ಕೇಂದ್ರ ಸರ್ಕಾರದಿಂದ ತಾರತಮ್ಯ ಇರ್ತಕ್ಕಂತ ಎಲ್ಲವನ್ನ ಸಾಧ್ಯವಾದರೆ ನೀವು ಪ್ರಯತ್ನ ಮಾಡಿ, ಇಲ್ಲದೆ ಇದ್ರೆ ನಿಮ್ ನಿಮ್ ಕೆಲಸ ನೋಡ್ಕೊಳ್ಳಿರಿ. ನಮಗ್ ಗೊತ್ತಿದೆ ನಮ್ಮ ಈ ನಾಡಿನ ಜನರ ಸಮಸ್ಯೆಯನ್ನು ಬಗೆಹರಿಸೋದು ಅಂತ ಹೇಳಿ ಸಾಕಷ್ಟು ಜನ ಮಂತ್ರಿಗಳಿದ್ದಾರೆ, ನಾನೆಲ್ಲ ಹೆಚ್ಚು ಮಾತನಾಡಿದ್ದೀನಿ, ದಯಮಾಡಿ ಕ್ಷಮಿಸ್ಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ.